नमस्कार ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ YouTube ಚಾನೆಲ್ ನಲ್ಲಿ ಸ್ನೇಹಿತರೆ ಕಳೆದ ಒಂದು 2-3 ದಿನಗಳಿಂದ ಕೆಲವೊಂದು ದುಃಖಭರಿತ ಇನ್ಸಿಡೆಂಟ್ ಗಳು ಆಗಿತ್ತು ಆದ ಕಾರಣದಿಂದಾಗಿ ನಾನು ಲೈವ್ ಬರೋದಕ್ಕಾಗಲಿ ಅಥವಾ ವಿಡಿಯೋನ ಮಾಡ್ಲಿಕ್ಕಾಗಲಿ ಆಗಲಿಲ್ಲ ಒಬ್ರು ಅಂದ್ರೆ ನಮ್ಮ ಚಿಗಪ್ಪ ಅವರು ಇನ್ನಿಲ್ಲ ಸ್ನೇಹಿತರೆ ಆ ಒಂದು ಕಾರಣದಿಂದಾಗಿ ನಾನು 2-3 ದಿನದಿಂದ ಲೈವ್ ಬರಲಿಕ್ಕೆ ಆಗಲಿಲ್ಲ ಬಟ್ ಎನಿವೇಸ್ ಇವಾಗಲಿಂದ ಮತ್ತೆ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಸೋ ನಿಮ್ಮ ಬೆಂಬಲ ನಿಮ್ಮ ಸಹಕಾರ ಹೀಗೆ ನಮ್ಮ ಜೊತೆಲಿ ಇರಲಿ ಅಂತ ಆಶಿಸ್ತಾ ಸ್ನೇಹಿತರೆ ಇವತ್ತಿನ ಈ ಸೆಷನ್ ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವತ್ತು ನಾನು ಮಾತಾಡ್ಲಿಕ್ಕೆ ಹೋಗ್ತಾ ಇರುವಂತ ಸ್ಟಾಕ್ಸ್ ಏನಿದೆ ಇದು ನಾಳೆ ಅಂದ್ರೆ 30ನೇ ತಾರೀಕಿಗೆ ಯಾವ ಯಾವ ಸ್ಟಾಕ್ಸ್ ಗಳು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ಲಿಕ್ಕೆ ಅನುಕೂಲಕರವಾಗಿದೆ ಆ ಒಂದು ವಿಷಯದ ಬಗ್ಗೆ ನಾವು ಇವತ್ತು ಮಾತಾಡೋಣ ಸರಿನಾ ಬನ್ನಿ ಸ್ನೇಹಿತರೆ ಹಾಗಾದ್ರೆ ನೋಡೋಣ ಯಾವ ಯಾವ ಅದು ಇನ್ಫರ್ಮೇಷನ್ಸ್ ಇದೆ ಯಾವ ಯಾವ ಸ್ಟಾಕ್ಸ್ ಇದೆ ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ನೋಡೋಣ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ನಾನು ಡೆವಿಸ್ ಲ್ಯಾಬ್ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀನಿ ನಾವು ಇಲ್ಲಿ ಡೆವಿಸ್ ಲ್ಯಾಬ್ ನೋಡ್ತಾ ಇರಬಹುದು ಡೆವಿಸ್ ಲ್ಯಾಬ್ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸ್ನೇಹಿತರೆ ಮಾರ್ಕೆಟ್ ಇವತ್ತು ಕೈಂಡ್ ಆಫ್ ಅ ವಾಲಟೈಲ್ ಇದ್ರೂನು ಸಹ ಫಸ್ಟ್ ಒಂದು ವಾಲಟೈಲಿಟಿ ಇತ್ತು ಆಮೇಲೆ ಮಾರ್ಕೆಟ್ ಏನಿದೆ ಮಾರ್ಕೆಟ್ ಒಂದು ಫ್ಲಾಟ್ ಮೊಮೆಂಟಮ್ ನ ಕೊಟ್ಟಿರತಕ್ಕಂತದ್ದನ್ನ ನಾವು ನೋಡಬಹುದು ಸ್ನೇಹಿತರೆ ನಾಳೆ ದಿವಸಕ್ಕೆ ಏನಾದರೂ ಮಾರ್ಕೆಟ್ ಚೂರ್ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ಅಥವಾ ಒಂದು ಚೂರ್ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಲಿ ಅಥವಾ ಇದೇ ಒಂದು ಪ್ರೈಸ್ ಅಲ್ಲಿ ಓಪನ್ ಆದ್ರೂ ಸಹ ನಾಳೆ ಏನಾದರೂ ಮಾರ್ಕೆಟ್ 4900 ಅಂದ್ರೆ 4945 ರಿಂದ 48 ರ ಮಧ್ಯದಲ್ಲಿ ಓಪನ್ ಆಗಿ ಅದರ ಮೇಲ್ಗಡೆ ಕ್ಲೋಸ್ ಆಯ್ತು 15 ಮಿನಿಟ್ಸ್ ಅಲ್ಲಿ ಅಂತ ಹೇಳಿದ್ರೆ ನಾವು ಅಲ್ಲಿಂದ ಒಂದು ಬೈ ಪೊಸಿಷನ್ ತಗೋಬಹುದಾಗಿದೆ ಸ್ನೇಹಿತರೆ ಕರೆಕ್ಟ್ ನಾವಿಲ್ಲಿ ನೋಡಬಹುದು ಒಂದು ಪ್ರೈಸ್ ಆಕ್ಷನ್ ಹಾಕಿಬಿಟ್ಟು सो नाविल प्रईज आक्षन हाकोण स्नितर इ प्रईज आक्षन हाकद्वी अंत इन रेसिसटेंस जोन करेक्ट सो यह रेसिसटेंस जोन रेंजल अंत ना नोड़बूद 43 ರಿಂದ 56 मध्य रेसिसटेंस जोन स्नितर ना दिवस हे रेसिसटेंस जोन मुरदू मेलगढ़ होगतो ना अलग बै पोटेंशियल ना एंट्री तकबहदे अदे रीति वे ना मार्केट अंदर डेविस लैब नम वो इंडेक्स फॉलो माता ड्रॉप आयतु अंत स्नितर ना इलेनबू अंतर यह लेवल के अंदर 4905 नावेनबू से अपॉर्चुनिटी हूकोबहदे करेक्ट तवीन सेफ ट्रेडर अंत रिट्रेसमेंट आदमे ना मत मार्केटली वो डौन सैड मोमेंटम तकबूद अथवा इला नानू रिस्क टू रिवार्ड जो नन मैनेज केस करेक्ट गए अंत यारी अरे नम स्टूडेंट आगेबू अथवा इशु दिवस ना वो चानल फॉलो बंदरबूद अंतवे वो कॉन्फिडेंस नावल ट्रेडन तकबूद सरना ಸ್ನೇಹಿತರೆ ನಾಳೆ ದಿವಸ ಒಂದು ವೇಳೆ ಮಾರ್ಕೆಟ್ ಏನಾದರೂ ಕೆಳಗಡೆ ಬಂತು ಅಂತ ಹೇಳಿದ್ರೆ ಡೆವಿಸ್ ಲ್ಯಾಬ್ ಅಲ್ಲಿ ನಾವು ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ ಕರೆಕ್ಟ್ ಸ್ನೇಹಿತರೆ ನಾನು ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿ ಮುಂಚೆನೂ ಸಹ ಹೇಳಿದ್ದೆ ಏನಂತ ಹೇಳಿದ್ದೆ ಇದು ಮಾರ್ಕೆಟ್ ಕೆಳಗಡೆ ಸೈಡ್ ಅಲ್ಲಿ ಮೊಮೆಂಟಮ್ ಇರೋದ್ರಿಂದ ನಾವು ಒಂದು ವಾಲಟಿಲಿಟಿನ ಎಕ್ಸ್ಪೆಕ್ಟ್ ಮಾಡಬಹುದಾಗಿದೆ ಸೋಮವಾರ ದಿವಸ ಒಂದು ಟ್ರ್ಯಾಪ್ ನ ಸೆಟ್ ಮಾಡಬಹುದು ಅಂತ ಹೇಳಿಬಿಟ್ಟು ಸಹ ನಾವು ಹೇಳ್ಕೊಂಡಿದ್ವಿ ಕರೆಕ್ಟ್ ಸೋ ಅದೇ ವಿಷಯದಲ್ಲಿ ನಾನು ಇವತ್ತು ನೋಡಿದೆ ಅಂತ ಹೇಳಿದ್ರೆ ಸ್ನೇಹಿತರೆ 15 ನಿಮಿಷ ಚಾರ್ಟ್ ಅಲ್ಲಿ ನಾವು ಇಲ್ಲಿ ನೋಡಬಹುದು ಇದು ನಮ್ಮ ಒಂದು ಫ್ಲಾಗ್ ನ ಕ್ರಿಯೇಟ್ ಮಾಡಿಬಿಟ್ಟು ಮತ್ತೆ ಮಾರ್ಕೆಟ್ ಏನಿದೆ ಕೆಳಗಡೆ ಮೊಮೆಂಟಮ್ ನ ಕೊಡೋಕೆ ರೆಡಿ ಆಗಿರತಕ್ಕಂತದ್ದು ಸ್ನೇಹಿತರೆ ನಾಳೆ ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿಂದ ಒಂದು ಮೊಮೆಂಟಮ್ ನ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನಾವು ಇಲ್ಲಿ ನೋಡಬಹುದಾಗಿದೆ ಮತ್ತೆ ನಮ್ಮ ಒಂದು ರೆಸಿಸ್ಟೆನ್ಸ್ ಜೋನ್ ಅಂತ ಹೇಳಿದ್ರೆ ನಾವು ಏನು ಮಾಡಬಹುದು ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನಿದೆ ಅಂದ್ರೆ ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಗೆ ನಾವು ನಮ್ಮ ಒಂದು ರೆಸಿಸ್ಟೆನ್ಸ್ ಜೋನ್ ನ ಕೌಂಟ್ ಮಾಡ್ಕೊಂಡ್ಬಿಟ್ಟು ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪರ್ಚುನಿಟಿ ನೋಡಬಹುದು ನೀವು ಇನ್ನು ಸ್ವಲ್ಪ ಒಂದು ವೇಳೆ ನಾಳೆ ಏನಾದರೂ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ ನಾವು ಏನು ಮಾಡಬಹುದು ಅಂತ ಹೇಳಿದ್ರೆ ಈ ರೀತಿಯಾಗಿ ಒಂದು ರಿಟ್ರೇಸ್ಮೆಂಟ್ ಬಂದ ನಂತರ ಈ ರೀತಿಯಾಗಿ ಒಂದು ರಿಟ್ರೇಸ್ಮೆಂಟ್ ಬಂದ ನಂತರ ನಾವು ಮಾರ್ಕೆಟ್ ಅಲ್ಲಿ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ ಕರೆಕ್ಟ್ ಒಂದು ರಿಟ್ರೇಸ್ಮೆಂಟ್ ಆಗಲಿ ರಿಟ್ರೇಸ್ಮೆಂಟ್ ಆದ್ಮೇಲೆ ಸೆಲ್ಲಿಂಗ್ ಅಪರ್ಚುನಿಟಿ ಒಂದು ವೇಳೆ ನಾಳೆ ಮಾರ್ಕೆಟ್ ಏನಾದರೂ ಫ್ಲಾಟ್ ಅಲ್ಲಿ ಓಪನ್ ಆಯ್ತು ಅಂತ ಹೇಳಿದ್ರೆ ಸ್ನೇಹಿತರೆ ಇದೇ ಪಾಯಿಂಟ್ ಇಂದಲೇ ನಾವು ಏನು ಮಾಡಬಹುದು ಒಂದು ಸೆಲ್ಲಿಂಗ್ ನ ನಾವು ಕೌಂಟ್ ನ ಮಾಡ್ಕೋಬಹುದಾಗಿದೆ ಕರೆಕ್ಟ್ ಇನ್ನ ಅದೇ ರೀತಿ ನಾವು ನಿಫ್ಟಿ ಅಲ್ಲಿ ನೋಡಿದ್ವಿ ಅಂತ ಹೇಳಿದ್ರು ನಿಫ್ಟಿ ಅಲ್ಲೂ ಸಹ ಅದೇ ರೀತಿ ಇರತಕ್ಕಂತದ್ದು ಸ್ನೇಹಿತರೆ ನಿಫ್ಟಿನು ಸಹ ನಾಳೆ ದಿವಸಕ್ಕೆ ಒಂದು ಸೆಲ್ಲಿಂಗ್ ಅಪರ್ಚುನಿಟಿ ಆಲ್ರೆಡಿ ಸಿದ್ಧಗೊಳಿಸ್ಕೊಂಡಿದೆ ಸೋ ನಾಳೆ ಏನಿದ್ರು ಕೆಳಗಡೆನೆ ಅಂತ ನಮ್ಮ ಒಂದು ಕ್ಯಾಲ್ಕುಲೇಷನ್ ನಮಗೆ ಹೇಳ್ತಾ ಇರತಕ್ಕಂತದ್ದು ಕರೆಕ್ಟಾ
ಸರಿ, ಹಾಗಾದ್ರೆ ಮತ್ತೆ ಇನ್ಯಾವ್ಯಾವ ಸ್ಟಾಕ್ಸ್ ಇದೆ ಸ್ನೇಹಿತರೆ? ನೆಕ್ಸ್ಟ್ ಸ್ಟಾಕ್ ಅಂತ ಹೇಳಿದ್ರೆ ನಾವಿಲ್ಲಿ ನೋಡಬಹುದು ಎ ಸಿ ಸಿ ಏನಿದೆ, ಇದು ಒಂದು ಕನ್ಸಾಲಿಡೇಷನ್ ರೇಂಜ್ ಅಲ್ಲೇ ಟ್ರೇಡ್ ಮಾಡ್ತಾ ಇದೆ. ಕರೆಕ್ಟಾ? ಇದು ಒಂದು ಕನ್ಸಾಲಿಡೇಷನ್ ರೇಂಜ್ ಅಲ್ಲೇ ಟ್ರೇಡ್ ಮಾಡ್ತಾ ಇದೆ. ಯಾವ್ಯಾವ ಲೆವೆಲ್ಗೆ ಅಂತ ಹೇಳಿದ್ರೆ 2310 ಒಂದು ರೆಸಿಸ್ಟೆನ್ಸ್ ಆಗಿ, 2669 ನಮ್ಮ ಒಂದು ಸಪೋರ್ಟ್ ಆಗಿ, ಇದು ಒಂದು ನಮಗೆ ಒಂದು ರೇಂಜ್ನ ಕೊಟ್ಟಿದೆ. ಸೊ ನಾಳೆ ದಿವಸ ನಾವೇನು ಮಾಡ್ಬೋದು, ಈ ರೇಂಜ್ನ ಬ್ರೇಕ್ಔಟ್ ಮೇಲೆ ನಾವು ಟ್ರೇಡ್ನ ತಗೋಬಹುದಾಗಿದೆ. ಕರೆಕ್ಟಾ? ಹಾಗೂ ಸ್ನೇಹಿತರೆ, ತಾವು ಸಹ ಮಾರ್ಕೆಟಲ್ಲಿ ಲಾಸ್ ಅನುಭವಿಸ್ತಾ ಇದ್ರೆ ಅಥವಾ ಮಾರ್ಕೆಟಿಂದ ಕಲ್ತ್ಬಿಟ್ಟು ಮಾಡಬೇಕು ಅನ್ನೋದಿದ್ರೆ ದಯವಿಟ್ಟು ನಮ್ಮ ಜೊತೆ ಸಂಪರ್ಕಿಸಿ. ನಂಬರ್ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇದೆ. ಸ್ನೇಹಿತರ, ಬ್ಯಾಚು ಇವತ್ತಿಂದನೇ ಸ್ಟಾರ್ಟ್ ಆಗ್ತಾ ಇದೆ. ಹಾಗೂ ಸ್ನೇಹಿತರ, ಬ್ಯಾಚಸ್ಗಳು, ಅಪ್ಕಮಿಂಗ್ ಬ್ಯಾಚಸ್ಸು ಸಹ ಸುಮಾರಿದೆ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಮಾತಾಡಿ. ಹಾಗೂ ನಿಮ್ಮ ಒಂದು ಸ್ಟಾಕ್ ಮಾರ್ಕೆಟಲ್ಲಿ ನಿಮ್ಮ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಇದನ್ನು ಸೇಫ್ ಮಾಡಿಕೊಂಡು ನೀವು ಮುಂದುವರಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕರೆಕ್ಟಾ? ಹಾಗೂ ಸ್ನೇಹಿತರೆ, ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಯಾವುದು ಅಂತ ಹೇಳಿದ್ರೆ ಭಾರತ್ ಫೋರ್ಜ್. ಭಾರತ್ ಫೋರ್ಜ್ ನಾವಿಲ್ಲಿ ನೋಡ್ಬೋದು, ಭಾರತ್ ಫೋರ್ಜ್ ಇಲ್ಲಿ ಒಂದು ಟ್ರಯಾಂಗಲ್ ಸಹ ಮಾಡಿದೆ, ಜೊತೆಲಿ ಒಂದು ಚಾನಲ್ನ ಒಂದು ಬ್ರೇಕ್ಔಟ್ ಸಹ ಕೊಟ್ಟಿದೆ. ಸ್ನೇಹಿತರೆ, ನಾಳೆಯ ದಿವಸ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟ್ ಇಲ್ಲಿಂದ ಒಂದು ಕೆಳಗಡೆ ಹೋಗುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಸ್ನೇಹಿತರೆ ನಾವಿಲ್ಲೊಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ. ನಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ, ನಮ್ಮ ಸ್ಟಾಪ್ ಲಾಸ್ ಬಂದ್ಬಿಟ್ಟು ಈ ಒಂದು ಲೆವೆಲ್, ಅಂದರೆ ನಮ್ಮ ಸ್ಟಾಪ್ ಲಾಸ್ ಏನಿರುತ್ತೆ ಅದು ಬಂದ್ಬಿಟ್ಟು 2703 ರೂಪಾಯಿ ಇಂದ 702 ರೂಪಾಯಿ ಇಂದ 703 ರೂಪಾಯಿ ಮಧ್ಯೆ ನಮ್ಮ ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ನಾವಿಲ್ಲಿ ನಾಳೆ ಮಾರ್ಕೆಟಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿನ ಹುಡುಕಬಹುದಾಗಿದೆ. ಕರೆಕ್ಟಾ? ಈ ರೀತಿ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ, ನಾಳೆಯ ದಿವಸಕ್ಕೆ ಮಾರ್ಕೆಟಲ್ಲಿ ನಾವು ಈ ಒಂದು ಲೆವೆಲಿನ ಒಂದು ರೆಸಿಸ್ಟೆನ್ಸ್, ನಮ್ಮ ಒಂದು ಝೋನ್ ಏನು ಕ್ರಿಯೇಟ್ ಆಗಿದೆ, ಈ ಒಂದು ರೆಸಿಸ್ಟೆನ್ಸ್ ಝೋನನ್ನು ಕ್ರಿಯೇಟ್ ಮಾಡಿರೋದ್ರಿಂದ ನಾವೇನು ಮಾಡ್ಬೋದು, ನಾಳೆಯ ದಿವಸಕ್ಕೆ ನಾವು ಇಲ್ಲಿ ಇದನ್ನು ಒಂದು ರೆಸಿಸ್ಟೆನ್ಸ್ ಆಗಿ ಇಟ್ಕೊಂಡು ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ ಸ್ನೇಹಿತರೆ. ಕರೆಕ್ಟಾ? ಹಾಗೋ ಸ್ನೇಹಿತರೆ, ನನಗನ್ಸೋದ ಮಟ್ಟಿಗೆ ನನ್ನ ಒಂದು ಅನಾಲಿಸಿಸು ಮತ್ತು ನನ್ನ ಒಂದು ಕೆಲವೊಂದು ಸೀಕ್ರೆಟ್ ಸ್ಟ್ರಾಟಜೀಸ್ ಏನಿದೆ, ಟ್ರಿಕ್ಸ್ ಏನಿದೆ, ಸೊ ಆ ಒಂದು ಅಂದಾಜಿನ ಪ್ರಕಾರ ನಾಳೆ ಮಾರ್ಕೆಟು ಭಾರತ್ ಫೋರ್ಜಲ್ಲಿ ಪ್ರೈಸಸ್ಸು ಕೆಳಗಡೆ ಹೋಗುವ ಲಕ್ಷಣಗಳು ತುಂಬಾ ಕ್ಲಿಯರ್ ಆಗಿ ನನಗಿಲ್ಲಿ ಕಾಣಿಸ್ತಾ ಇರತಕ್ಕಂಥದ್ದು ನಾವಿಲ್ಲಿ ನೋಡಬಹುದು. ಕರೆಕ್ಟಾ? ಹಾಗೂ ಸ್ನೇಹಿತರೆ, ಇನ್ನು ನೆಕ್ಸ್ಟ್ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ಚಾಲೆಟ್. ಚಾಲೆಟ್ ಸಹ ಇವತ್ತು ನಾವು ನೋಡ್ಬೋದು, ಇದು ನಾವು ಇವತ್ತಿನ ದಿವಸ ಆಲ್ಮೋಸ್ಟ್ ಒಂದು 3% ಮೊಮೆಂಟಮ್ ಕೊಟ್ಟರು ಸಹ ತುಂಬಾ ಒಂದು ಕನ್ಸಾಲಿಡೇಷನ್ ಆಗಿತ್ತು ಕಂಡ್ರಿ ಇವತ್ತು ಮಾರ್ಕೆಟು. ಸೊ ಇಲ್ಲೂ ಸಹ ನಮಗೊಂದು ಬ್ರೇಕ್ಔಟ್ ಮೇಲೆ ನಾವು ಟ್ರೇಡ್ನ ತಗೋಬಹುದಾಗಿದೆ. ಅಂದರೆ ನಾಳೆಯ ದಿವಸ 238 ರೂಪಾಯಿ ಒಂದು 90 ಪೈಸಕ್ಕಿಂತ ಮೇಲ್ಗಡೆ ನಾವೇನು ಮಾಡ್ಬೋದು, ಒಂದು ಬೈ ಮಾಡ್ಬೋದು. ಹಾಗೂ ಸ್ನೇಹಿತರೆ, ಸೆಲ್ಲಿಂಗ್ ಅಪರ್ಚುನಿಟಿ ಏನಿದೆ ಅದು 233 ರೂಪಾಯಿ 20 ಪೈಸಕ್ಕಿಂತ ಕೆಳಗಡೆ ನಾವು ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡಬಹುದಾಗಿದೆ ಚಾಲೆಟಲ್ಲಿ. ಕರೆಕ್ಟಾ? ಸ್ನೇಹಿತರೆ, ಇದು ಒಂದು ತುಂಬ ಸೂಪರ್ ಆದ ಸೆಟಪ್ ಅಂತಲೇ ನಾನು ಹೇಳ್ಬೋದು ನಾಳೆಯ ದಿವಸಕ್ಕೆ. ದಯವಿಟ್ಟು ಗಮನ ಹಾಕೊಡಿ ಇದ್ರ ಬಗ್ಗೆ. ಆಮೇಲೆ ಇನ್ನು ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಸ್ನೇಹಿತರೆ ಸಿಪ್ಲಾ. ಸಿಪ್ಲಾನು ಸಹ ನಾವಿಲ್ಲಿ ನೋಡ್ತಾ ಇರ್ಬೋದು, ಒಂದು ಟ್ರಯಾಂಗಲ್ನ ಕ್ರಿಯೇಟ್ ಮಾಡಿಬಿಟ್ಟು ಡಿ ಆಗಿದೆ ಬ್ರೇಕ್ಔಟಿಗೆ. ಬ್ರೇಕ್ಔಟ್ ಕೊಟ್ಟ ತಕ್ಷಣವೇ ಇದು ಮೊಮೆಂಟಮಲ್ಲಿ ಬರುತ್ತೆ. ಹಾಗೂ ಸ್ನೇಹಿತರೆ, ಇದು ಯಾವ ರೀತಿ ಒಂದು ಟ್ರಯಾಂಗಲ್ ಅನ್ನೋದು ನಮ್ಮ ಸ್ಟೂಡೆಂಟ್ಸಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಸ್ನೇಹಿತರೆ. ಯಾವ ಕಡೆ ಬ್ರೇಕ್ಔಟ್ ಆದರೆ ಇದು ಜಾಸ್ತಿ ಪ್ರಾಫಿಟ್ ಸಿಗುತ್ತೆ ಅನ್ನೋದು ಸಹ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಆದರೂ ಸ್ನೇಹಿತರೆ, ಯಾರ್ಯಾರು ನಮ್ಮ ಸ್ಟೂಡೆಂಟ್ ಇಲ್ವೋ, ಯಾರ್ಯಾರು ವೀಕ್ಷಕರು ಇದೀರೋ, ಅವರಿಗೂ ಒಂದು ನಾನು ಇಲ್ಲಿ ಒಂದು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೂ ಸ್ನೇಹಿತರೆ, ಇಲ್ಲೇನಿದೆ ಅಂತ ಹೇಳಿದ್ರೆ ನಾವು ನೋಡ್ತಾ ಇರ್ಬೋದು ನಾಳೆಯ ದಿವಸ ಈ ಒಂದು ಪ್ರೈಸಿನ ಮೇಲ್ಗಡೆ ಬಂದಾಗ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ ಇಲ್ಲೊಂದು ಬೈಯಿಂಗ್ ಅಪರ್ಚುನಿಟಿನ ತಗೋಬಹುದು. ಒಂದು ವೇಳೆ ನಾಳೆ ಏನಾದ್ರೂ ಈ ಒಂದು ನಮ್ಮ ಒಂದು ಸಪೋರ್ಟ್ ಝೋನ್ ಏನಿದೆ, ಈ ಸಪೋರ್ಟ್ ಝೋನಿನ ಕೆಳಗಡೆ ಒಂದು ಸರಿ ಮೊಮೆಂಟಮ್ ಬಂತು ಅಂತ ಹೇಳಿದ್ರೆ ನಾವಿಲ್ಲಿ ಸೆಲ್ಲಿಂಗ್ ಅಪರ್ಚುನಿಟಿನ ನೋಡ್ಕೋಬಹುದು. ಹಾಗೂ ಯಾರ್ಯಾರು ನಮ್ಮ ಸ್ಟೂಡೆಂಟ್ಸ್ ಇದ್ದೀರಾ, ಯಾರ್ಯಾರು ಸ್ಟೂಡೆಂಟ್ಸ್ ವಿಡಿಯೋ ನೋಡ್ತಾ ಇದ್ರೆ ಅವ್ರಿಗೆ ನಿಮಗೆ ಚೆನ್ನಾಗಿ ಗೊತ್ತು ನಾಳೆ ಬ್ರೇಕ್ಔಟ್ ಯಾವ ಕಡೆಗೆ ಆಗುತ್ತೆ, ಹಾಗೂ ನಾಳೆ ಮಾರ್ಕೆಟ್ ಮೊಮೆಂಟಮ್ ಯಾವ ಕಡೆ ಇದೆ ಅಂತ ಹೇಳ್ಬಿಟ್ಟು ತುಂಬ ಒಂದು ಇಂಪಾರ್ಟೆಂಟ್ ಸ್ಟಾಕ್ ಆಗಿರ್ಬೋದು ನಾಳೆಗೆ ಸಿಪ್ಲಾ. ಸ್ನೇಹಿತರೆ, ದಯವಿಟ್ಟು ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಸ್ಟಾಕ್ ಬಂದ್ಬಿಟ್ಟು ಡಾಬರ್. ಡಾಬರ್ ಸಹ ನಾವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಒಂದು ಚಾನಲ್ನೊಳಗಡೆ ಟ್ರೇಡ್ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಒಂದು ಬ್ರೇಕ್ಔಟ್ ಮೇಲೆ ನಾವು ಇಲ್ಲಿ ಒಂದು ಟ್ರೇಡ್ನ ತಗೋಬಹುದು. ಇದ್ರ ಮೇಲ್ಗಡೆ ಒಂದು ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಕ್ಲೋಸ್ ಆಯಿತು ಅಂತ ಹೇಳಿದ್ರೆ ನಾವಿಲ್ಲಿ ಒಂದು ಬೈಯಿಂಗ್ ಅಪರ್ಚುನಿಟಿನ ನೋಡ್ಬೋದು. ಒಂದು ವೇಳೆ ಇದ್ರ ಕೆಳಗಡೆ ಏನಾದರೂ ಬಂತು ಅಂತ ಹೇಳಿದ್ರೆ ನಾವು ಇಲ್ಲಿಂದ ಒಂದು ಸೆಲ್ಲಿಂಗ್ ಅಪರ್ಚುನಿಟಿನ ನೋಡ್ಬೋದು. ಹಾಗೂ ಸ್ಟೂಡೆಂಟ್ಸ್ ಯಾರ್ಯಾರು ಇದ್ದಾರೆ, ಇದು ಯಾವ ಕಡೆ ಬ್ರೇಕ್ಔಟ್ ಕೊಟ್ಟರೆ ಏನಾಗುತ್ತೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ, ಇದು ಯಾವ ಕಡೆ ಬ್ರೇಕ್ಔಟ್ ಕೊಡುತ್ತೆ ಅನ್ನೋದು ಸಹ ನಿಮಗೆ ಗೊತ್ತು. ಹಾಗಾಗ್ಬಿಟ್ಟು ಸ್ನೇಹಿತರೆ, ಇದರಲ್ಲಿ ನೀವು ಒಂದು ಒಳ್ಳೆ ಪ್ರಾಫಿಟ್ನ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗೂ ಇನ್ನು ನೆಕ್ಸ್ಟ್ ಸ್ಟಾಕ್ ಯಾವುದು ಅಂತ ಹೇಳಿದ್ರೆ ದೀಪಕ್ ನೈಟ್ರೈಟು. ಸ್ನೇಹಿತರೆ, ದೀಪಕ್ ನೈಟ್ರೈಟು ಸಹ ಇಲ್ಲೇನಾಗಿದೆ ಅಂತ ಹೇಳಿದ್ರೆ ಒಂದು
ನಾವೇನಂತ ಕರಿಬಹುದು, ಒಂದು ಚಾನೆಲ್ ತರ ಒಂದು ಕ್ರಿಯೇಟ್ ಆಗಿದೆ. ಸೊ ಅಥವಾ ಚಾನೆಲ್ ಹೇಳ್ಬೋದು, ಅಥವಾ ಇದೊಂದು ಫ್ಲಾಗ್ ಅಂತ ನಾವಿಲ್ಲಿ ಹೇಳ್ಬೋದು. ಸೊ ಆ ಥರ ಕ್ರಿಯೇಟ್ ಆಗಿರೋದ್ರಿಂದ ಸ್ನೇಹಿತರೆ, ಇದು ಯಾವ ಕಡೆಗೆ ಒಂದು ಬ್ರೇಕ್ಔಟ್ ಕೊಡುತ್ತೋ ಆ ಕಡೆ ಒಂದು ಡೈರೆಕ್ಷನಲ್ಲಿ ನಾವು ಟ್ರೇಡ್ನ ಮಾಡಬೇಕಾಗತ್ತೆ. ಸರಿನಾ ಸ್ನೇಹಿತರೆ, ಇದು ಇತ್ತು ನಮ್ಮ ಇವತ್ತಿನ ಒಂದು ವಿಡಿಯೋ. ನಾಳೆಗೆ ಒಂದು ಅನಾಲಿಸಿಸ್ನ ನಾನು ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಿರ್ತಕ್ಕಂಥದ್ದು. ಸ್ನೇಹಿತರೆ, ತಮಗೆ ಮಾರ್ಕೆಟಿನ ಬೇಸಿಕ್ಸ್ ಬಗ್ಗೆ ನಾಲೆಡ್ಜ್ ಇನ್ನೂ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಆಲ್ರೆಡಿ ಒಂದು ಸೀರೀಸ್ನ ನಾವು ಮಾಡಿಟ್ಟಿದ್ದೀವಿ. ದಯವಿಟ್ಟು ನಮ್ಮ ಒಂದು ಪ್ಲೇಲಿಸ್ಟ್ಗೆ ಹೋಗಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋಸ್ ಇದೆ, ಒಂದು ಸೆಟ್ ಆಫ್ ವಿಡಿಯೋಸ್ ಇದೆ, ದಯವಿಟ್ಟು ಅದರಲ್ಲಿ ನೋಡಿ ಸ್ನೇಹಿತರೆ. ಹಾಗೂ ನಮ್ಮ ಯಾರ್ಯಾರು ಮಾರ್ಕೆಟ್ ಅನಾಲಿಸಿಸ್ ವಿಡಿಯೋಸ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೀರಾ, ಅವ್ರಿಗೆಲ್ಲರಿಗೂ ನಾನು ಹೇಳೋದೇನು ಅಂತ ಹೇಳಿದ್ರೆ, ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೂ ಏನಾದರೂ ಒಂದು ಹೊಸ ಅದಕ್ಕೆ ಆ್ಯಡ್ ಮಾಡಬೇಕಾಗಿತ್ತು ಅಂತ ಹೇಳಿದ್ರು ಸಹ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ನೇಹಿತರೆ, ಇದನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಮತ್ತೆ ಸಿಗೋಣ ನಾಳೆ ದಿವಸದಲ್ಲಿ ಮತ್ತೆ ಒಂದು ಹೊಸ ಟ್ರೇಡ್ ಸೆಟಪ್ನೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ ಹಾಗೂ ಜೈ ಕರ್ನಾಟಕ.